हाय हेलो एल्ल राज्य सरकारी नौकरी नमस्कार इवत्तिन ओंदु वीडियोदल्ली तुंबाने इंपार्टेंट अपडेट इदे राज्य सरकारी नौकररिगे कर्नाटक राज्य सरकारी नौकर संघद कडेयिंद ओंदु ऑफिशियल लेटर अन्नु रिलीज़ माडलागिदे। ई ओंदु लेटर अल्ली सरकारी नौकररिगे तुंबा ओळ्ळे ओंदु विषयवन्न कर्नाटक राज्य सरकारी नौकर संघद अध्यक्षरागिरुवंत सी एस षडाक्षरियवरु समस्त नाडिन सरकारी नौकररिगे सी सुद्दियन्न नीडिद्दारे। सो एनिदे आ ओंदु सी सुद्दि याव रीतियागि सरकारी नौकर ओंदु संबळदल्लि बंपर एरिके आगलिदे अंत इवत्तिन ओंदु वीडियोदल्ली नावु अर्थ माडिकोळ्ळोण। बट अदक्किंत मुंचे यारेल्ल चानल्गे सब्स्क्राइब आगिल्ल दयविट्टु सब्स्क्राइब माड्कोळ्ळि सरकारी नौकरिगे उपयुक्तवागिरुवंत माहितियन्न नावु कोड्ता इर्तीवि। ऑलराइट सो नमगेल्लरिगू गोत्तिरुव हागे रीसेंट आगि ओंदेरडु दिनद हिंदे राज्य सरकारी केंद्र सरकारी नौकरे डीए हेच्चळ माड्बिट्टु 4% डीए हेच्चळद आदेशवन्न होरडिस्तारे। सो ई ओंदु आदेशदिंद केंद्र सरकारी नौकरिगे 38% इरुवंत डीए इवाग 42% तलुपिदे। सो अदर अर्थ 4% डीए नल्ली हेच्चळवन्न नीडलायितु। आलरेडी ई ओंदु रिपोर्ट अन्नु नावु नीडिद्दीवि एनकंद्रे आल इंडिया कंज्यूमर प्राइस इंडेक्स एआईसीपीआई इंडेक्स 2.1% ಏರಿಕೆ ಆಗಿದೆ। ಸೊ ಯಾವಾಗ AICPI ಅಂದ್ರೆ ಲೇಬರ್ ಪ್ರೈಸ್ ಇಂಡೆಕ್ಸ್ ಅಂತ ಇರುತ್ತೆ ಇದು। ಸೊ ಈ ಒಂದು ಇಂಡೆಕ್ಸ್ ಏರಿಕೆ ಆಗೋದ್ರಿಂದ ಚಿಲ್ಲರೆ ಹಣದುಬ್ಬರ ಉಂಟಾಗುತ್ತೆ। ಯಾವಾಗ ಹಣದುಬ್ಬರ ಉಂಟಾಗುತ್ತೆ ಸರ್ಕಾರಿ ನೌಕರರ ಡಿಆರ್ಎನ್ಸ್ ಅಲೋವೆನ್ಸ್ ಅಥವಾ ಡಿಎ ನ ಇನ್ಕ್ರೀಸ್ ಮಾಡಲಾಗುತ್ತದೆ। ಸೊ ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಸ್ ಎಕ್ಸ್‌ಪೆಕ್ಟೆಡ್ 4% ಹೆಚ್ಚಳವನ್ನ ನೀಡುತ್ತೆ ತನ್ನ ಒಂದು ಎಲ್ಲಾ ಸರ್ಕಾರಿ ನೌಕರರಿಗೆ ಅದು ಕೂಡ ಪೂರ್ವಾನ್ವಯವಾಗುವಂತೆ ಜನವರಿ 1 ರಿಂದಲೇ ಪೂರ್ವಾನ್ವಯವಾಗುವಂತೆ ಆದೇಶವನ್ನ ಹೊರಡಿಸಿದೆ। ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯಾವಾಗ ಕೇಂದ್ರ ಸರ್ಕಾರ ತನ್ನ ಒಂದು ನೌಕರರಿಗೆ ಒಂದು ಡಿಎ ಅನ್ನು ಇನ್ಕ್ರೀಸ್ ಮಾಡುತ್ತೆ ಆ ಒಂದು ಸೇಮ್ ಡಿಎ ಅನ್ನು ಕೇಂದ್ರ ಸರ್ಕಾರದ ಯಾವ ರೀತಿಯಲ್ಲಿ ಮಾಡಿದೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರಗಳು ಕೂಡ ಕಾಪಿ ಮಾಡುತ್ತೆ ಅಥವಾ ರಾಜ್ಯ ಸರ್ಕಾರಗಳು ಕೂಡ ಇನ್ಕ್ರೀಸ್ ಮಾಡುವಂತದ್ದು ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಪದ್ಧತಿಯಾಗಿ ಬಂದಿದೆ। ಸೋ ಹಾಗಾಗಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸರ್ಕಾರಿ ನೌಕರರಿಗೆ ಡಿಎ ಅನ್ನು ಹೆಚ್ಚಳ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತ ಸಿ ಎ ಷಡಾಕ್ಷರಿ ಅವರು ಪತ್ರವನ್ನು ಬರೆದಿದ್ದಾರೆ। ಸೋ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿನೇ ನಮಗೆ 17% ಐಆರ್ ಅಥವಾ ಇಂಟ್ರೀಮ್ ರಿಲೀಫ್ ಅನ್ನು ನೀಡಲಾಯಿತು। ಸೋ ಅದು ಏಪ್ರಿಲ್ ತಿಂಗಳಲ್ಲಿ ಅಂದರೆ ಈ ಒಂದು ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ 17% ವೇತನದಲ್ಲಿ ಹೆಚ್ಚಳವಾಗ್ಬಿಟ್ಟು ಬರಲಿದೆ ಬೇಸಿಕಲಿ। ಸೋ ಹಾಗಾಗಿ ಈ ಒಂದು ಯೋಜನೆ ಕೂಡ ತುಂಬಾನೇ ಬೇಗ ಬರಲಿದೆ ಬರುವಂತ 4-5 ದಿನಗಳಲ್ಲಿ ಸರ್ಕಾರಿ ನೌಕರರಿಗೆ ಈ ಒಂದು ಯೋಜನೆ ಕೂಡ ತಲುಪಲಿದೆ ಅಂತ ಇಲ್ಲಿ ಸಿ ಎ ಷಡಾಕ್ಷರಿ ಅವರು ಒಂದು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ। ಸೊ ಹಾಗಾದರೆ ಏನಿದೆ ಕಂಪ್ಲೀಟ್ ನ್ಯೂಸ್ ಅಂತ ನೋಡಿ। ಸೊ ಇಲ್ಲಿ ನೋಡ್ತಿರುವಂಥದ್ದು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಬರೆದಿರುವಂಥದ್ದು ಮಾನ್ಯರೇ ವಿಷಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದಿನಾಂಕ 1/1/2023 ಅನ್ವಯವಾಗುವಂತೆ ಬಾಕಿ ಇರುವ ತುಟ್ಟಿ ಭತ್ಯೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಬಗ್ಗೆ। ಸೊ ಇದನ್ನು ನಗದು ರೂಪದಲ್ಲಿ ಅಂದರೆ ಡೈರೆಕ್ಟಾಗಿ ಅಕೌಂಟಲ್ಲಿ ರಿಲೀಸ್ ಮಾಡಿ ಅಂತ ಇಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ। ಉಲ್ಲೇಖ ಕೇಂದ್ರ ಸರ್ಕಾರದ ಆದೇಶ ದಿನಾಂಕ 3/4/2023 ಕೇಂದ್ರ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿದೆ ತನ್ನ ಎಲ್ಲ ನೌಕರರಿಗೆ 4% ಡಿಎನ ಹೆಚ್ಚಳ ಮಾಡಿದೆ। ಅಖಿಲ ಭಾರತ ಬೆಲೆ ಸೂಚ್ಯಾಂಕವನ್ನು ಆಧರಿಸಿ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡಿ ದಿನಾಂಕದಿಂದಲೇ ಪೂರ್ವಾನ್ವಯವಾಗುವಂತೆ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಈ ಹಿಂದಿನಿಂದಲೂ ಮಂಜೂರು ಮಾಡಿರುತ್ತದೆ ಹಾಗೂ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ದಿನಾಂಕ 1/1/2023 ಪೂರ್ವಾನ್ವಯವಾಗುವಂತೆ ಜಾರಿಗೆ ಬರುವಂತೆ ಮಾಡುವುದರಿಂದ ಶೇಕಡ 4% ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡಿರುತ್ತದೆ। ಸೊ ಹಿಂದಿನಿಂದಲೂ ಕೇಂದ್ರ ಸರ್ಕಾರ ಯಾವಾಗ ಇನ್ಕ್ರಿಮೆಂಟ್ ಕೊಟ್ಟಿದೆ 2022ರಲ್ಲೂ ಕೂಡ ನೋಡಿದ್ದೀವಿ ನಾವು 4% ಕೇಂದ್ರದಲ್ಲಿ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದಾಗ 3.75% ರಾಜ್ಯದಲ್ಲೂ ಕೂಡ ಹೆಚ್ಚಳವನ್ನು ಮಾಡಲಾಗಿತ್ತು। ಸೊ ಅದನ್ನೇ ಇವಾಗ ಮತ್ತೆ ಫಾಲೋ ಮಾಡಬೇಕು ಕೇಂದ್ರದಲ್ಲಿ ಇವಾಗ 4% ಕೊಟ್ಟಿದ್ದಾರೆ ನೀವು ಕೂಡ ನಮಗೆ 3.75% ನೀಡಿ ಅಂತ ಇಲ್ಲಿ ಸಿ ಎ ಷಡಾಕ್ಷರಿಯವರು ಕೇಳಿಕೊಳ್ಳುತ್ತಿದ್ದಾರೆ। ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೂ ಸಹ ದಿನಾಂಕ 1/1/2023 ಪೂರ್ವಾನ್ವಯವಾಗುವಂತೆ ಜಾರಿಗೆ ಮಾಡಿ ಶೇಕಡ 4% ತುಟ್ಟಿ ಭತ್ಯೆಯನ್ನು ನೀಡಿ ಅನ್ನೋ ಒಂದು ಆದೇಶವನ್ನು ಹೊರಡಿಸಿ ಅದರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ। ಸೊ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಸಿ ಎ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಅಂತ ಇಲ್ಲಿ ನೋಡ್ತಾ ಇರುವಂಥದ್ದು। ಸೊ ಹಾಗಾಗಿ ಒಟ್ಟಿನಲ್ಲಿ ನಾವು ಹೇಳೋದಾದರೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೂ ಕೂಡ ತುಂಬ ಬೇಗ ಸಿ ಸುದ್ದಿ ಸಿಗಲಿದ್ದು ತಮ್ಮ ಒಂದು ಸಂಬಳದಲ್ಲಿ 4% ಡಿಎನ ಆ್ಯಡ್ ಮಾಡ್ಕೊಳ್ತಿದ್ದಾರೆ ಮಾಡಬಹುದು ಏನಕ್ಕಂದರೆ ಇವಾಗ ಎಲೆಕ್ಷನ್ ನಡೀತಾ ಇದ್ರು ಎಲೆಕ್ಷನ್ ಚುನಾವಣೆ ಸಮೀಪ ಬಂದರೂ ಕೂಡ ಕರ್ನಾಟಕದ ರಾಜ್ಯಪಾಲರಿಗೆ ರೈಟ್ಸ್ ಇರುತ್ತೆ ಈ ಒಂದು ಡಿಎನ ನೀಡೋದಕ್ಕೆ ಆ್ಯಂಡ್ ಹಣದುಬ್ಬರ ಇರೋದ್ರಿಂದ ಆಬ್ವಿಯಸ್ಲಿ 6 ತಿಂಗಳಿಗೊಮ್ಮೆ ಡಿಎನ ಪರಿಷ್ಕರಣೆ ಮಾಡಲಾಗುತ್ತೆ। ಸೊ ಇದು ಫೈನಾನ್ಷಿಯಲ್ ಸಿಸ್ಟಮಲ್ಲಿರೋದ್ರಿಂದ ಚುನಾವಣಾ ನೀತಿ ಸಂಹಿತೆಗೂ ಮತ್ತು ಇದಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇರೋದಿಲ್ಲ। ಸೊ ಹಾಗಾಗಿ ತುಂಬಾ ಬೇಗ ಸರ್ಕಾರಿ ನೌಕರಿಗೆ ಇಲ್ಲಿ ಡಿಎ ಹೆಚ್ಚಳವಾಗಲಿದೆ ಅಂತ ಹೇಳ್ಬೋದು। ಸೊ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋದಲ್ಲಿ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಿಲೇಟೆಡ್ ಟು ಡಿಎ ಇದೇ ರೀತಿಯಂಥ ವೀಡಿಯೋಸ್ನ ಇನ್ ಫ್ಯೂಚರ್ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।